Mutual funds. ಹೌದು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದಾಗ ಪ್ರತಿಯೊಬ್ರು ಸಹ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಡೀಟೇಲ್ಡ್ ಆದ ವಿಡಿಯೋನ ಮಾಡಿ ಹಾಕಿ ಅಂತ ಕೇಳಿದ್ದಾರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮತ್ತೆ ಸ್ಟಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡ್ತಾರೆ ಆದ್ರೆ ಅಲ್ಲಿರುವಂತಹ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ನಾನು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಹಾಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ಕ್ಯಾಟಗರಿ ಇರುತ್ತೆ ಇದರಿಂದ ರಿಸ್ಕ್ ಫ್ಯಾಕ್ಟರ್ ಇರುತ್ತಾ ಈ ಎಷ್ಟೊಂದು ವಿಷಯಗಳು ಗೊತ್ತಿರೋದಿಲ್ಲ ಬ್ಯಾಂಕ್ ಅಲ್ಲಿ ದುಡ್ಡನ್ನ ಇಟ್ಟಿರ್ತೀವಿ ಅಥವಾ ಎಫ್ ಡಿ ಆಗಿರ್ಬೋದು ಅಥವಾ ರೆಕರಿಂಗ್ ಡೆಪಾಸಿಟ್ ಆಗಿರ್ಬೋದು ಇಲ್ಲಿ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಿದೀವಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಆದ್ರೆ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಥವಾ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಖಂಡಿತವಾಗ್ಲೂ ಇರುತ್ತೆ ಆದ್ರೆ ನಿಮಗೆ ಲಾಭ ಅತಿ ಹೆಚ್ಚಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಎಕ್ಸ್ ವೈ ಝೆಡ್ ಕಂಪ್ನಿ ಅಂತ ಅನ್ಕೊಳ್ಳೋಣ ಅದರ ಮೇಲೆ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತೀವಿ ಅಲ್ಲಿ ಶೇರ್ಸ್ ಅನ್ನ ನಾವು ತಗೊಂಡಿರ್ತೀವಿ ಇನ್ ಕೇಸ್ ಆ ಕಂಪ್ನಿ ಲಾಸ್ ಆಯಿತು ಅಂತ ನಾವು ಕೂಡ ಆ ಕಂಪ್ನಿ ಜೊತೆ ಲಾಸ್ ಆಗುವಂತ ಫ್ಯಾಕ್ಟರ್ ಇರುತ್ತೆ ಅದೇ ಕಂಪನಿ ಭೂಮ್ ಆಯ್ತು ಅಂತಂದ್ರೆ ನಮಗೂ ಸಹ ಹೆಚ್ಚಿನ ಲಾಭ ಬರುತ್ತೆ ಇದಕ್ಕೆ ಹೇಳೋದು ತುಂಬಾ ಜನ ಓವರ್ ಟೈಮ್ ಶ್ರೀಮಂತರಾಗ್ತಾರೆ ಅಂತ ದುಡ್ಡನ್ನ ಒಂದ್ ಕಡೆ ಇಟ್ಟಿದೀವಿ ಅಂತಂದ್ರೆ ಅದು ಖಂಡಿತವಾಗ್ಲೂ ಬೆಳೆಯೋದಿಲ್ಲ ಆದ್ರೆ ಎಲ್ಲಿ ಲಾಭ ಬರುತ್ತೋ ಎಲ್ಲಿ ದುಡ್ಡು ರ್ಯಾಪಿಡ್ಲಿ ಗ್ರೋ ಆಗುತ್ತೋ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲು ದುಡ್ಡು ಆಟೋಮೆಟಿಕ್ಲಿ ಗ್ರೋ ಆಗ್ತಾ ಹೋಗ್ತಾನೆ ಇರುತ್ತೆ ಇವತ್ತಿನ ವಿಡಿಯೋ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಇದರಲ್ಲಿ ಯಾವ ರೀತಿ ಕ್ಯಾಟಗರಿ ಇರುತ್ತೆ ಹಾಗೆ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ನ ಚೂಸ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಾನ್ ನಿಮ್ಗೆ ತೋರಿಸ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಫ್ರೀಡಮ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದರೂ ಮ್ಯೂಚುವಲ್ ಫಂಡ್ಸ್ ಮತ್ತೆ ಸ್ಟಾಕ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಕಲಿಬೇಕು ಅಂತ ಆಸಕ್ತಿ ಇದ್ರೆ ನಮ್ಮಲ್ಲಿ ಕೋರ್ಸ್ ಈ ಕೋರ್ಸ್ ಅನ್ನು ಪ್ರೊವೈಡ್ ಮಾಡೋದ್ರ ಜೊತೆಗೆ ಇಲ್ಲಿ ಮೆಂಟರ್ಸ್ ಇರ್ತಾರೆ ಅವ್ರ ಜೊತೆ ನೀವು ಕನೆಕ್ಟ್ ಆದ್ರಿ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮತ್ತೆ ಸ್ಟಾಕ್ಸ್ ಬಗ್ಗೆ ನೀವೇನಾದ್ರೂ ತಪ್ಪು ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದೆ ಅಂತಂದ್ರೆ ಅವರು ಪ್ರತಿಯೊಂದನ್ನು ಸಹ ಕ್ಲಿಯರ್ ಮಾಡ್ತಾರೆ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಹ ನಿಮ್ಗೆ ಸಲಹೆ ಕೊಡ್ತೀವಿ ಾರೆ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಫ್ರೀಡಂ ಮನಿ ಕನ್ನಡ ನಾನು ನಿಮ್ಮ ಗೌಡ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಇದು ಒಂದು ಕಲೆಕ್ಷನ್ ಆಫ್ ಮನಿ ಅಂತ ಹೇಳ್ಬೋದು ವೇರಿಯಸ್ ಇನ್ವೆಸ್ಟರ್ಸ್ ಇರ್ತಾರೆ ಅವ್ರ ಹತ್ರ ಕಲೆಕ್ಟ್ ಮಾಡಿರುವಂತಹ ಮನಿ ಇದನ್ನ ಒಂದು ಪ್ರೊಫೆಷನಲ್ ಆರ್ಗನೈಸೇಷನ್ ಮಾಡ್ತಿರತ್ತೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತೀವಿ ಸೊ ಇದ್ರಲ್ಲಿ ಬೇಕಾದಷ್ಟು ಕಂಪನೀಸ್ ಗಳು ಇರುತ್ತೆ ಸೊ ಆ ಕಂಪನೀಸ್ ಗಳು ಏನ್ ಮಾಡುತ್ತೆ ಅಂತ ಅಂದ್ರೆ ವೇರಿಯಸ್ ಇನ್ವೆಸ್ಟರ್ಸ್ ಇರ್ತಾರೆ ಅಂದ್ರೆ ನಾವ್ ಆಗಿರ್ಬೋದು ನೀವ್ ಆಗಿರ್ಬೋದು ಸರಿ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನ ಏನಿದ್ದಾರೆ ಅವರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಫ್ಯೂಸನ್ ಇಂದ ಹೊರಗಡೆ ಬಂದು ಇನ್ವೆಸ್ಟ್ ಮಾಡ್ತಿದ್ದಾರೆ ಸೊ ಈ ಎಂ ಸಿ ಅಂತ ಏನ್ ಹೇಳ್ತೀವಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಏನ್ ಮಾಡತ್ತೆ ಅಂತಂದ್ರೆ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಬೇಕಾದಷ್ಟಿವೆ ಅದರಲ್ಲಿ ಎಸ್ ಬಿ ಐ ಎಚ್ ಡಿ ಎಫ್ ಆಕ್ಸಿಸ್ ನಿಪಾನ್ ಐ ಸಿ ಐ ಸಿ ಐ ಯು ಟಿ ಐ ಎಕ್ಸೆಟ್ರಾ ಏನು ಇದೆಲ್ಲ ಬ್ಯಾಂಕ್ ಗಳ ತರ ಇದೆ ಅಂತ ಯೋಚನೆ ಮಾಡ್ತಿದಿರಾ ಖಂಡಿತವಾಗ್ಲು ಇಲ್ಲ ಇದನ್ನ ನಾವು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತೀವಿ ಅಂದ್ರೆ ಪ್ರೊಫೆಷನಲ್ ಆರ್ಗನೈಸೇಷನ್ ಮ್ಯೂಚುವಲ್ ಫಂಡ್ ನ ಮ್ಯಾನೇಜ್ ಮಾಡಕ್ಕೆ ಅಂತಾನೆ ಇರೋದು ಸೊ ಬೇಸಿಕಲಿ ಎಲ್ಲಾ ಕಂಪನಿಗಳು ಏನಿದೆ ಇದು ಮ್ಯೂಚುವಲ್ ಫಂಡ್ ನ ಮ್ಯಾನೇಜ್ ಮಾಡ್ತಿರುತ್ತೆ ಈಗ ಡೈರೆಕ್ಟ್ ಹೋಗಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಕ್ ಆಗತ್ತ ನಮ್ಮಲ್ಲಿ ಸುಮಾರು ಜನಕ್ಕೆ ಮ್ಯೂಚುವಲ್ ಫಂಡ್ ಅಂದ್ರೆ ಹಾಗೆ ಅದರ ಬಗ್ಗೆ ನಾಲೆಜ್ ಸಹ ಇರೋದಿಲ್ಲ ಸೊ ಏನಾಗುತ್ತೆ ಅಂತಂದ್ರೆ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ ಸೊ ಈ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ಗೆ ನಾವೇನಾದ್ರೂ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಯಾವ ಅಮೌಂಟ್ ಅನ್ನ ಯಾವ ಯಾವ ಕಂಪನಿಗಳಿಗೆ ಹೇಗೆ ನಾನು ಡೈವರ್ಸಿಫೈ ಮಾಡಬೇಕು ಅಂತ ಡಿಸೈಡ್ ಮಾಡೋದೆ ಈ ಫಂಡ್ ಮ್ಯಾನೇಜರ್ ಹೌದು ಈಗ ನನ್ನ ಹತ್ರ ಹತ್ತು ಸಾವಿರ ಇದೆ ಅಂತ ಅಂದ್ರೆ ಹತ್ತು ಸಾವಿರನ ಒಂದೇ ಕಂಪನಿಗೆ ಇನ್ವೆಸ್ಟ್ ಮಾಡ್ಬಿಡಕ್ ಆಗತ್ತ ನಾವು ಡೈವರ್ಸಿಫೈ ಮಾಡಬೇಕು ನೂರು ರೂಪಾಯಿ ಒಂದ್ ಕಡೆ ಅಥವಾ ರೂಪಾಯಿ ಅಥವಾ ಐನೂರು ರೂಪಾಯಿ ಒಂದ್ ಕಡೆ ಈ ತರ ನಾವು ಹತ್ತು ಸಾವಿರ ಬೇರೆ ಬೇರೆ ಕಡೆ ಡೈವರ್ಸಿಫೈ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದು ನಮ್ಗೆ ಒಂದೇ ಸತಿ ಇನ್ಕಮ್ ಅನ್ನ ತಗೊಬಂದ್ ಕೊಡುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ಬೂಮ್ ಆಗುತ್ತೆ ಇಲ್ಲ ಅಂತಂದ್ರೆ ಲಾಸ್ ಆಗೋ ಚಾನ್ಸಸ್ ಗಳು ಬೇಕಾದಷ್ಟಿರುತ್ತೆ ಆಗ ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಈ ಫಂಡ್ ಮ್ಯಾನೇಜರ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾನೆ ಇರ್ತಾರೆ ಗೋಯಿಂಗ್ ಫಾರ್ವರ್ಡ್ ಈ ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ನಾವು ಏನ್ ಕರಿತೀವಿ ಇದರಲ್ಲಿ ನಮಗೆ ಟಾಪ್ ತ್ರೀ ಕ್ಯಾಟಗರಿ ಇದೆ ಈ ಟಾಪ್ ತ್ರೀ ಕ್ಯಾಟಗರಿ ಅಂತ ಅಂದ್ರೆ ರೀತಿ ಸೆಗ್ರಿಗೇಟ್ ಮಾಡ್ತೀವಿ ಹಾ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳ್ತೀವಿ ಇದ್ರಲ್ಲೂ ಸಹ ಟಾಪ್ ತ್ರೀ ಕ್ಯಾಟಗರಿ ಇರುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲೇ ಟಾಪ್ ತ್ರೀ ಅಂತ ಅಂದ್ರೆ ಮತ್ತೆ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಮತ್ತೆ ಮೂರ್ ವಿಧಾನ ಇರುತ್ತೆ ಮತ್ತೆ ಮಿಡ್ ಕ್ಯಾಪ್ ಫಂಡ್ ಅಲ್ಲೂ ಟಾಪ್ ತ್ರೀ ಇರುತ್ತೆ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲೂ ತ್ರೀ ಇರುತ್ತೆ ಸೊ ಲಾರ್ಜ್ ಕ್ಯಾಪ್ ಫಂಡ್ ಅಂತಂದ್ರೆ ಇಪ್ಪತ್ತು ಸಾವಿರ ಕೋಟಿ ಅಥವಾ ಅದಕ್ಕಿಂತ ಜಾಸ್ತಿ ಕೋಟಿ ಇರುವಂತಹ ಕಂಪನಿಗಳು ಇದನ್ನ ನಾವು ಬ್ಲೂ ಚಿಪ್ ಕೂಡ ಹೇಳ್ತೀವಿ ದೊಡ್ಡ ದೊಡ್ಡ ಕಂಪನೀಸ್ ಗಳು ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಇರುತ್ತೆ ಸೊ ಯಾರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಿರೋ ಸೊ ಅವ್ರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ಚೂಸ್ ಮಾಡ್ತಾರೆ ಇನ್ನು ಮಿಡ್ ಕ್ಯಾಪ್ ಫಂಡ್ ಅಂತ ನೋಡಿದಾಗ ವಿಚ್ ಈಸ್ ರ್ಯಾಂಕ್ ಬಿಟ್ವೀನ್ ಒನ್ ಜೀರೋ ಒನ್ ಇಂದ ಟು ಫಿಫ್ಟಿ ವರೆಗೂ ಅಂದ್ರೆ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ ಐದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಈ ಕ್ಯಾಪಿಟಲ್ ವ್ಯಾಲ್ಯೂ ಏನಿರುತ್ತೆ ಆ ಸಹ ಈ ಒಂದು ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ನೋಡಿದಾಗ ಇಲ್ಲಿ ಚಿಕ್ಕ ಪುಟ್ಟ ಕಂಪನೀಸ್ ಗಳು ಇರುತ್ತೆ ಅದು ಸ್ಟಾರ್ಟ್ ಅಪ್ ಆಗಿರ್ಬೋದು ಅಥವಾ ಇಲ್ಲ ಮಾರ್ಕೆಟ್ ಅಲ್ಲಿ ಫೇಮಸ್ ಆಗದೆ ಇರುವಂತಹ ಕಂಪನೀಸ್ ಗಳು ಕೂಡ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಇರುತ್ತೆ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಇದರಲ್ಲಿ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಇರುತ್ತೆ ಇನ್ವೆಸ್ಟ್ ಮಾಡೋರ್ಗೆ ಮತ್ತೆ ಆ ಕಂಪನಿನ ನಡೆಸುವಂತವ್ರಿಗೆ ನಾನು ಈಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ ವರ್ಕ್ ಆಗುತ್ತೆ ನಾವು ಹೇಗೆ ಇನ್ವೆಸ್ಟ್ ಮಾಡಬಹುದು ಅದರಲ್ಲಿ ಸಿಗುವಂತಹ ನಾವು ತಗೊಳ್ಳೋಣ ಎಕ್ಸಾಂಪಲ್ ಆಗಿಂಪಲ್ ಆಗಿ ತಗೊಳ್ತಿರೋದು ನಿಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ನೀವು ಮ್ಯೂಚುವಲ್ ಯಾವ ರೀತಿ ಚೂಸ್ ಮಾಡ್ಕೊಳ್ಬಹುದು ಹಾಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಈಗ ಗೂಗಲ್ ಗೆ ಹೋಗ್ತಾ ಇದ್ದೀನಿ ನಾನು ಮನಿ ಕಂಟ್ರೋಲ್ ಅನ್ನೋ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತೀನಿ ಸೊ ಬೇಸಿಕಲಿ ಈಗ ತುಂಬಾ ಜನ ಏನು ಮಾಡ್ತಾರೆ ಅಂತ ಅಂದ್ರೆ ಗ್ರೋ ಮತ್ತೆ ಜೆರೋದ ಅನ್ನೋದು ಬೇಕಾದಷ್ಟು ಪ್ಲಾಟ್ಫಾರ್ಮ್ ಇರೋದ್ರಿಂದ ಆನ್ಲೈನ್ ಅವರು ಮ್ಯೂಚುವಲ್ ಫಂಡ್ಸ್ ಮತ್ತೆ ಸ್ಟಾಕ್ಸ್ ಗೆಲ್ಲ ಇನ್ವೆಸ್ಟ್ ಮಾಡ್ತಾರೆ ನಾನು ಒಂದು ಮ್ಯೂಚುವಲ್ ಫಂಡ್ ಗೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಅದರ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ತಿಳ್ಕೊಂಡಿದ ತಕ್ಷಣ ಅದ್ರ ಬಗ್ಗೆ ನನಗೊಂದು ಹೋಲ್ಡ್ ಸಿಗುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬೇಕಾದಷ್ಟು ವೆರೈಟೀಸ್ ಇರುತ್ತೆ ನಿಪಾನ್ ಆಗಿರ್ಬೋದು ಆಕ್ಸಿಸ್ ಬ್ಲೂ ಚೆಕ್ ಫಂಡ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕ ಕಂಪನೀಸ್ ಕೂಡ ಇರುತ್ತೆ ದೊಡ್ಡ ದೊಡ್ಡ ಕಂಪನೀಸ್ ಕೂಡ ಇರುತ್ತೆ ಸೊ ನಾವು ನಮ್ಮ ಕನ್ಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಇನ್ವೆಸ್ಟ್ ಮಾಡ್ತಿವ ಅಥವಾ ನಮಗೆ ಯಾವುದೋ ಕಂಫರ್ಟೇಬಲ್ ಇದೆ ಅನ್ನೋದನ್ನ ನೋಡಿಕೊಂಡು ನಾವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ನಾನೀಗ ನಿಮಗೆ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಸೊ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಬಗ್ಗೆ ನಾವೀಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ವ್ಯಾಲ್ಯೂ ಬಂದು ಸಿಕ್ಸ್ಟಿಂಟ್ ಸೆವೆನ್ ಒನ್ ಇದೆ ಅಂದ್ರೆ ಇದು ಮಾರ್ಕೆಟ್ ಬಂದಾಗ ಟೆನ್ ರುಪೀಸ್ ಇರುತ್ತೆ ಹೋಗ್ತಾ 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 ಇದರ ಡಿಮ್ಯಾಂಡ್ ಎಷ್ಟು ಕ್ರಿಯೇಟ್ ಆಗುತ್ತೋ ಎಷ್ಟು ಜನ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಅದರ ಪ್ರೈಸ್ ವ್ಯಾಲ್ಯೂ ರೇಸ್ ಆಗ್ತಾ ಹೋಗುತ್ತೆ ಸೊ ಇವಾಗ ಇದು ಪಾಯಿಂಟ್ ಸೆವೆನ್ ಒನ್ ಇದೆ ಹಾಗೆ ನಾವಿಲ್ಲಿ ಇಲ್ಲಿ ನೋಡಿದಾಗ ಫಂಡ್ ಸೈಜ್ ಕೂಡ ನೋಡಬಹುದು ಈ ಫಂಡ್ ಸೈಜ್ ನೋಡಿದಾಗ ತರ್ಟಿ ಫೋರ್ ಫಿಫ್ಟಿ ಒನ್ ಸಿಕ್ಸ್ ಕ್ರೋರ್ ಇದೆ ಈ ಒಂದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಅಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಟೋಟಲ್ ಫಂಡ್ ಇದು ಹಾಗೆ ಎಕ್ಸ್ಪೆನ್ಸಸ್ ರೇಷನ್ ನೋಡಿದಾಗ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಇದೆ ಇನ್ನು ನಾವು ರಿಸ್ಕ್ ಪ್ಯಾರಾಮೀಟರ್ ನೋಡಿದಾಗ ಇದು ಒಂದು ಹೈ ರಿಸ್ಕ್ ಅಂತ ಹೇಳ್ಬೋದು ಇನ್ನು ಇಲ್ಲಿ ಎಕ್ಸ್ಪೆನ್ಸಸ್ ರೇಷಿಯೋ ಅಂತ ಕಾಣ್ತಿದೆ ಗೊತ್ತಾ ಇದು ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಅಂದ್ರೆ ನಮ್ಮ ಒಂದು ಫಂಡ್ ನ ಮ್ಯಾನೇಜ್ ಮಾಡುವಂತಹ ಮ್ಯಾನೇಜರ್ ಗೆ ಕಟ್ ಒಂದು ಕಮಿಷನ್ ನೀವು ಇನ್ ಕೇಸ್ ಏನಾದರೂ ರೆಗ್ಯುಲರ್ ನ ಚೂಸ್ ಮಾಡಿದೀರಾ ಅಂತಂದ್ರೆ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಕಟ್ ಆಗುತ್ತೆ ಅದೇ ನೀವ್ ಡೈರೆಕ್ಟ್ ಚೂಸ್ ಮಾಡಿದ್ರಿ ಅಂತಂದ್ರೆ ನೋಡಿ ಟೋಟಲ್ ಎಲ್ಲಾನು ಚೇಂಜ್ ಆಯಿತು ಇಲ್ಲಿ ನಾವು ಎಕ್ಸ್ಪೆನ್ಸ್ ರೇಷಿಯೋ ನೋಡಿದಾಗ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಕಟ್ ಆಗುತ್ತೆ ಸೊ ನಾವೇನಾದ್ರೂ ಮ್ಯೂಚುವಲ್ ಫಂಡ್ ನ ಚೂಸ್ ಮಾಡ್ತಿದೀವಿ ಅಂತಂದ್ರೆ ಆಲ್ವೇಸ್ ಗೋ ಫಾರ್ ಡೈರೆಕ್ಟ್ ಪ್ಲಾನ್ ಸೊ ಫಂಡ್ ಮ್ಯಾನೇಜರ್ ಗೆ ನಾವು ಜಾಸ್ತಿ ಕಮಿಷನ್ ಕೊಡೋ ಇರೋದಿಲ್ಲ ಇನ್ನು ರಿಸ್ಕ್ ಪ್ಯಾರಾಮೀಟರ್ ನೋಡಿದಾಗ ವೆರಿ ಹೈ ಅಂತ ಇದೆ ಸೊ ನಾವೇನಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ಇನ್ವೆಸ್ಟ್ ಮಾಡುವಂತಹ ದುಡ್ಡಲ್ಲಿ ಅದು ರಿಸ್ಕ್ ಫ್ಯಾಕ್ಟರ್ ಅಥವಾ ಲೋ ರಿಸ್ಕ್ ಅಂತ ಡಿಸೈಡ್ ಮಾಡೋದಕ್ಕಾಗಲ್ಲ ಅದು ಫೈವ್ ಹಂಡ್ರೆಡ್ ಅಮೌಂಟ್ ಆಗಿರ್ಬೋದು ಅಥವಾ ನೀವು ತಿಂಗಳಿಗೆ ಇನ್ವೆಸ್ಟ್ ಮಾಡುವಂತ ಹತ್ತು ಸಾವಿರ ಆಗಿರ್ಬೋದು ರಿಸ್ಕ್ ಫ್ಯಾಕ್ಟರ್ ಎರಡೂ ಕೂಡ ಒಂದೇ ತರ ಇರುತ್ತೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಎವ್ರಿ ಡೇ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ರಿಟರ್ನ್ಸ್ ಡಿಪೆಂಡ್ ಆಗಿರುತ್ತೆ ಇನ್ನು ರೇಟಿಂಗ್ ನ ನೋಡಿದಾಗ ಕೇವಲ ಒನ್ ಸ್ಟಾರ್ ಇದೆ ಒನ್ ಸ್ಟಾರ್ ಇದ್ರೆ ಮಾತ್ರ ಇದರ ಪರ್ಫಾರ್ಮೆನ್ಸ್ ತುಂಬಾ ಕಮ್ಮಿ ಇದೆಯಾ ಅಂತ ನೀವು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ ಸಮಟೈಮ್ಸ್ ಒಂದು ಸ್ಟಾರ್ ಇದ್ರು ಕೂಡ ನಾವು ಫಂಡ್ ಸೈಜ್ ನ ನೋಡಬೇಕಾಗತ್ತೆ ಇಲ್ಲಿ ಫಂಡ್ ಸೈಜ್ ಜಾಸ್ತಿ ಇರೋದ್ರಿಂದ ಇದರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಕೂಡ ನಾವು ಡಿಸೈಡ್ ಮಾಡಬಹುದು ಇದು ಕೇವಲ ಬೇಸಿಕ್ ಇನ್ಫಾರ್ಮೇಶನ್ ಇದನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಈ ಒಂದು ಆಕ್ಸಿಸ್ ಬ್ಯೂಚಿಫ್ ಫಂಡ್ ಅಲ್ಲಿ ರಿಟರ್ನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ ನಾನು ಇವಾಗ ರಿಟರ್ನ್ಸ್ಗೆ ಹೋಗ್ತಾ ಇದ್ದೀನಿ ಸೊ ರಿಟರ್ನ್ಸ್ ಅಲ್ಲಿ ನೋಡಿ ನೆಟ್ ಅಸೆಟ್ ವ್ಯಾಲ್ಯೂ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ ಅಂತ ತೋರಿಸಿದೆ ಅಂದ್ರೆ ಈ ಡೇಟ್ ಇಂದ ಬ್ಲೂ ಚಿಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಅಂದ್ರೆ ರಿಟರ್ನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ ಸೊ ಲೇಟೆಸ್ಟ್ ವ್ಯಾಲ್ಯೂ ಎಷ್ಟಿದೆ ಟೆನ್ ತೌಸಂಡ್ ಟೂ ಫಿಫ್ಟಿ ಸಿಕ್ಸ್ ಇದೆ ರಿಟರ್ನ್ಸ್ ನೋಡಿದಾಗ ಟೂ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಅಂದ್ರೆ ಒನ್ ವೀಕ್ ಗೆ ನಾವು ಮ್ಯೂಚುವಲ್ ಫಂಡ್ಸ್ ಏನಾದ್ರು ಚೂಸ್ ಮಾಡ್ತಿದೀವಿ ಅಂತಂದ್ರೆ ಲಾಂಗ್ ಟರ್ಮ್ ಪ್ಲಾನ್ ಅಲ್ಲಿ ಚೂಸ್ ಮಾಡಬೇಕಾಗತ್ತೆ ಒಂದು ವರ್ಷ ಒಂದು ವಾರ ಅಥವಾ ಟೂ ಇಯರ್ಸ್ ಅಂತ ಅನ್ಕೊಂಡ್ರೆ ನಾವು ಅನ್ಕೊಂಡಿರುವಂತಹ ರಿಟರ್ನ್ಸ್ ನಮಗೆ ಬರೋದಿಲ್ಲ ಹಾಗೆ ನಾವಿಲ್ಲಿ ಇಲ್ಲಿ ಕ್ಯಾಟಗರಿ ಆವರೇಜ್ ಅನ್ನೋದನ್ನು ನೋಡಿದಾಗ ಒನ್ ಪಾಯಿಂಟ್ ಟು ಫೋರ್ ಪರ್ಸೆಂಟೇಜ್ ಇದೆ ಅದೇ ನಾವೇನಾದ್ರೂ ತ್ರೀ ಇಯರ್ಸ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ ಈ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಈ ಡೇಟ್ ಇಂದ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅಂತ ಸೊ ಇದರ ಲೇಟೆಸ್ಟ್ ವ್ಯಾಲ್ಯೂ ಬಂದು ತರ್ಟೀನ್ ಇದೆ ಆಬ್ಸಲ್ಯೂಟ್ ರಿಟರ್ನ್ಸ್ ಬಂದು ನನಗೆ ತರ್ಟಿ ಸೆವೆನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟೇಜ್ ಬರುತ್ತೆ ಅಂದ್ರೆ ತ್ರೀ ಇಯರ್ಸ್ ಅಲ್ಲಿ ನನಗೆ ದೊಡ್ಡ ಮೊತ್ತದ ರಿಟರ್ನ್ಸ್ ಬರುತ್ತೆ ಜೊತೆಗೆ ಆನ್ಯುಲೈಸ್ ರಿಟರ್ನ್ಸ್ ಅಂತ ಏನಿದೆ ಅದು ನನಗೆ ಲೆವೆನ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಬರುತ್ತೆ ನೋಡಿ ಇದು ನಿಮಗೆ ತ್ರೀ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ಗೆಲ್ಲ ಸಿಕ್ಕಿಲ್ಲ ಇನ್ ಕೇಸ್ ನಾನು ಲಾಂಗ್ ಪ್ಲಾನ್ಗೆ ಹೋಗ್ತಿದ್ದೀನಿ ಅಂದ್ರೆ ತ್ರೀ ಇಯರ್ಸ್ ಆಗಿರ್ಬೋದು ಟೆನ್ ಇಯರ್ಸ್ಗೆ ಹೋಗ್ತಿದ್ದೀನಿ ಅಂತಂದ್ರೆ ನನಗೆ ಆನ್ಯುಲೈಸ್ ರಿಟರ್ನ್ ಸಹ ಸಿಗುತ್ತೆ ಹಾಗೆ ನಾವು ಕ್ಯಾಟಗರಿ ಆವರೇಜ್ ಅನ್ನ ನೋಡಿದಾಗ ಇಲ್ಲಿ ನಮಗೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ಸಿಗುತ್ತೆ ಸೊ ನಾವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ವಿ ಶುಡ್ ಆಲ್ವೇಸ್ ಆಪ್ ಫಾರ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇದರಿಂದ ನಮಗೆ ಬರುವಂಥ ರಿಟರ್ನ್ಸು ತುಂಬ ಚೆನ್ನಾಗಿರುತ್ತೆ ಅದೇ ನಾವು ಹತ್ತು ವರ್ಷಕ್ಕೆ ಏನಾದರೂ ಆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಈ ಡೇಟ್ ಇಂದ ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ಲೇಟೆಸ್ಟ್ ವ್ಯಾಲ್ಯೂ ಬಂದು ತರ್ಟಿ ನೈನ್ ತೌಸಂಡ್ ಸೆವೆನ್ ತ್ರೀ ಸೆವೆನ್ ಇದೆ ಹಾಗೆ ಆಟನ್ಸ್ ನೋಡಿದಾಗ ಇಲ್ಲಿ ನಮಗೆ ಟೂ ನೈಂಟಿ ಸೆವೆನ್ ಪಾಯಿಂಟ್ ಪರ್ಸೆಂಟೇಜ್ ಸಿಗುತ್ತೆ ಜೊತೆಗೆ ಈ ಆನ್ಯಲೈಸ್ ರಿಟರ್ನ್ಸ್ ಅಂತ ಏನಿದೆ ಇದು ಏಟ್ ಪರ್ಸೆಂಟೇಜ್ ಸಿಗುತ್ತೆ ಇನ್ನು ಕ್ಯಾಟಗರಿ ಆವರೇಜ್ ಅನ್ನು ನೋಡಿದಾಗ ಇದು ಕೂಡ ಫೋರ್ಟೀನ್ ಏಟ್ ಜೀರೋ ಪರ್ಸೆಂಟೇಜ್ ಇದೆ ನಾವೇನಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಪ್ಲಾನ್ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷ ಆಪ್ಟ್ ಮಾಡ್ಕೊಂಡಿದ್ದೀವಿ ಮಾಡ್ತೀವಿ ಅಂತಂದ್ರೆ ನಮ್ಗೆ ಬರುವಂತಹ ರಿಟರ್ನ್ಸ್ ನಾವೇನಾದ್ರೂ ಲಾಂಗ್ ಟರ್ಮ್ ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಆನ್ ಅನ್ ಆವರೇಜ್ ನಮಗೆ ಟ್ವೆಲ್ ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ ಅದ್ರಲ್ಲಿ ನಮಗೆ ಟೂ ಪರ್ಸೆಂಟೇಜ್ ಎಕ್ಸ್ಟ್ರಾ ಸಿಗೋದ್ರಿಂದ ಇನ್ ಕೇಸ್ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಚೂಸ್ ಮಾಡ್ಕೊಳ್ಳಿ ಈ ಒಂದು ಸ್ಕೀಮ್ ಡೀಟೇಲ್ಸ್ ಅನ್ನ ನೋಡಿದಾಗ ನಾವು ಇನ್ವೆಸ್ಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ಸ್ ನ ಯಾರು ಮ್ಯಾನೇಜ್ ಮಾಡ್ತಾರೆ ಆ ಫಂಡ್ ಮ್ಯಾನೇಜರ್ ಡೀಟೇಲ್ ಸಹ ಕೊಟ್ಟಿದ್ದಾರೆ ಸ್ಕೀಮ್ ಡೀಟೇಲ್ಸ್ ಅಂತ ನೋಡಿದಾಗ ನಾವು ಇನ್ವೆಸ್ಟ್ ಮಾಡುವಂತಹ ಮ್ಯೂಚುವಲ್ ಫಂಡ್ಸ್ ನ ಯಾರು ಮ್ಯಾನೇಜ್ ಮಾಡ್ತಾರೆ ಆ ಫಂಡ್ ಮ್ಯಾನೇಜರ್ ಡೀಟೇಲ್ ಸಹ ಇಲ್ಲಿರುತ್ತೆ ನಿಮ್ಗೆ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ಕಂಪ್ಲೀಟ್ ಬಯೋಡೇಟಾನೇ ಇರುತ್ತೆ ಅಂದ್ರೆ ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಿರ್ತಾರೆ ಅವ್ರ ಪ್ರೊಫೈಲ್ ಹೇಗಿರುತ್ತೆ ಅಂತ ಕೂಡ ನೀವು ಡಿಸೈಡ್ ಲಾಂಚ್ ಡೇಟ್ ನೋಡಿದಾಗ ಸೆಕೆಂಡ್ ಜಾನ್ ಟ್ವೆಂಟಿ ಅಂತ ತೋರಿಸಿದೆ ಈ ಸ್ಕೀಮ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಫಂಡ್ ಮ್ಯಾನೇಜರ್ ಲಾಂಚ್ ಡೇಟ್ ಯಾವಾಗ ಆಯ್ತು ಮತ್ತೆ ಎಕ್ಸ್ಪೆನ್ಸಸ್ ರೇಷಿಯೋ ಏನು ಬೆಂಚ್ ಮಾರ್ಕ್ ಏನು ನೀವು ಡೀಟೇಲ್ಡ್ ಆಗಿ ನೋಡ್ಕೊಳ್ಬಹುದು ಇಲ್ಲಿ ನೆಟ್ ಬೈ ಪ್ರೈಸ್ ಅಂತ ಇದೆ ಟೆನ್ ತೌಸಂಡ್ ಗೆ ನಾನು ಬೈ ಮಾಡಿದ್ದೀನಿ ಅಂತಂದ್ರೆ ಒಂದು ವರ್ಷದಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ ಯಾವ ಟೈಮ್ ಅಲ್ಲಿ ಸೆಲ್ ಮಾಡಬಹುದು ಅಂತ ಕೂಡ ತೋರಿಸಿದ್ದಾರೆ ಇನ್ ಕೇಸ್ ಅದನ್ನ ನಾನು ಸೆಲ್ ಮಾಡ್ತೀನಿ ಅಂತಂದ್ರೆ ನನಗೆ ಸಿಗುವಂತಹ ಗ್ರಾಸ್ ಪ್ರಾಫಿಟ್ ಏನು ಎಕ್ಸಿಟ್ ಚಾರ್ಜಸ್ ಏನು ಮತ್ತೆ ನೆಟ್ ಪ್ರಾಫಿಟ್ ಏನು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ನೀವೇನಾದರೂ ಒಂದು ಪರ್ಟಿಕ್ಯುಲರ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದರ ಒಂದು ಪ್ರೊಫೈಲ್ ಏನಿರುತ್ತೆ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ರಿಟರ್ನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಇಲ್ಲೇ ತೋರಿಸುತ್ತೆ ಇದೆಲ್ಲ ನೋಡ್ಕೊಳ್ಳಿ ರಿಸರ್ಚ್ ಮಾಡಿ ಆಮೇಲೆ ನಿಮ್ಗೆ ಅದು ಸೂಟೆಬಲ್ ಅಂತ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಒಂದು ಲಾರ್ಜ್ ಕ್ಯಾಪ್ ಫಂಡ್ ಆಗಿರೋದ್ರಿಂದ ನಾವು ಇನ್ವೆಸ್ಟ್ ಮಾಡಿರುವಂತಹ ಒಂದು ಅಮೌಂಟ್ ಮೆಜಾರಿಟಿ ಬಂದು ಈಕ್ವಿಟಿ ಫಂಡ್ ಅಲ್ಲಿ ಇರುತ್ತೆ ಹಾಗೆ ಅದರ್ಸ್ ಅಲ್ಲಿ ಇರುತ್ತೆ ಸೊ ಇದನ್ನು ನಾವು ನೋಡಿದಾಗ ಈಕ್ವಿಟಿ ಹೋಲ್ಡಿಂಗ್ ಯಾವ ರೀತಿ ಇದೆ ಮತ್ತೆ ಲಾರ್ಜ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಏನು ಮಿಡ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಏನು ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಆಗಿದೆ ಅದರ್ಸ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರ್ಸತ್ತೆ ಹಾಗೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಫಂಡ್ ಏನಿರುತ್ತೆ ಈ ಟಾಪ್ ಟೆನ್ ಸ್ಟಾಕ್ಸ್ ಹೋಲ್ಡಿಂಗ್ಸ್ ಅಲ್ಲಿ ಇದೆ ಅನ್ನೋದನ್ನ ಇಲ್ಲೇ ತೋರ್ಸತ್ತೆ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಒಂದು ಫಂಡ್ ಯಾವ ಯಾವ ಕಂಪನಿಯಲ್ಲಿ ಡೈವರ್ಸಿಫೈ ಆಗಿದೆ ಅನ್ನೋ ಒಂದು ಫೋಲಿಯೋನ ಇಲ್ಲಿ ನಿಮ್ಗೆ ಡೀಟೇಲ್ಡ್ ಆಗಿ ತೋರ್ಸತ್ತೆ ನಾವು ಅನಲಿಸಿಸ್ ಅಲ್ಲಿ ರಿಸ್ಕ್ ರೇಷಿಯೋನ ನೋಡ್ತೀವಿ ಇಲ್ಲಿ ಶಾಪ್ ರೇಷಿಯೋ ಅಂತ ಕಾಣ್ತಿದೆ ಗೊತ್ತಾ ಈ ಶಾಪ್ ರೇಷಿಯೋ ಅಲ್ಲಿ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಒಂದು ಫಂಡ್ ಯಾವ ರೀತಿ ಅಡ್ಜಸ್ಟೆಡ್ ರಿಟರ್ನ್ಸ್ ಕೊಡುತ್ತೆ ಅನ್ನೋದನ್ನ ತೋರ್ಸತ್ತೆ ಇಲ್ಲಿ ನಂಬರ್ ತ್ರೀ ಇತ್ತು ಅಂತಂದ್ರೆ ಸೂಪರ್ ಗುಡ್ ಯಾವುದೇ ರೀತಿ ರಿಸ್ಕ್ ಇಲ್ಲ ಅಂತ ಟೂ ಇತ್ತು ಅಂತಂದ್ರೂ ಕೂಡ ಅಮೇಝಿಂಗ್ ಇನ್ ಕೇಸ್ ಇಲ್ಲೇನಾದರೂ ಮೈನಸ್ ಇತ್ತು ಅಂತಂದರೆ ಈ ಒಂದು ಫಂಡು ರಿಸ್ಕಲ್ಲಿದೆ ನೆಗೆಟಿವ್ ಅಂತ ಅರ್ಥ ಸೊ ಬೇಸಿಕಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಈ ಒಂದು ಪ್ರೊಫೈಲ್ ನ ತಿಳ್ಕೊಳ್ಬೇಕು ಅಂತ ಅಂದ್ರೆ ಶಾಪ್ ರೇಷಿಯೋ ಯಾವ ರೀತಿ ಇದೆ ರಿಸ್ಕ್ ಫ್ಯಾಕ್ಟರ್ಸ್ ಏನು ಇದರ ಅನಾಲಿಸಿಸ್ ಏನು ಮತ್ತೆ ರಿಟರ್ನ್ಸ್ ಯಾವ ರೀತಿ ಬರುತ್ತೆ ಮತ್ತೆ ಪೋರ್ಟ್ಫೋಲಿಯೋ ಏನು ಸ್ಕೀಮ್ ಡೀಟೇಲ್ಸ್ ಏನು ಇದನ್ನೆಲ್ಲ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನೀವು ಯಾವ ಒಂದು ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರೋ ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಗೊತ್ತಿರತ್ತೆ ಸೊ ಎಲ್ಲ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ನೀವು ಯಾವ ಒಂದು ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದೀರಾ ಅನ್ನೋದ್ರ ಬಗ್ಗೆ ನಿಮಗೂ ಸಹ ಐಡಿಯಾ ಇರುತ್ತೆ ಸೊ ಗೊತ್ತಾಯ್ತು ಅಲ್ವಾ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಇಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದಾ ಯಾವ ಯಾವ ಕಂಪನೀಸ್ ಅಲ್ಲಿ ಇರುತ್ತೆ ಲಾರ್ಜ್ ಕ್ಯಾಪ್ ಫಂಡ್ ಅಂದ್ರೆ ಏನು ಮಿಡ್ ಕ್ಯಾಪ್ ಫಂಡ್ ಅಂದ್ರೆ ಏನು ಸ್ಮಾಲ್ ಕ್ಯಾಪ್ ಫಂಡ್ ಅಂದ್ರೆ ಏನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡೋದು ಸೊ ಮುಖಾಂತರ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಒಂದು ವಿಷಯ ಇರಲಿ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಹಾಗೆ ನಾವು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡಬಹುದು ಬೆಸ್ಟ್ ವಿಷಯ ಏನು ಅಂತಂದ್ರೆ ಇಲ್ಲಿ ಬೇಕಾದಷ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಇರೋದ್ರಿಂದ ನಮಗೆ ರಿಸ್ಕ್ ತಗೊಳ್ಳುವಂತ ಫ್ಯಾಕ್ಟರ್ ಗಳು ಇರೋದಿಲ್ಲ ಅಂದ್ರೆ ನಾವು ನೂರು ರೂಪಾಯಿನ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ತಿದೀವಿ ಅಂತ ಅಂದ್ರೆ ಆ ಕಂಪನಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ರಿಪೋರ್ಟ್ಸ್ ಆಗಿರ್ಬೋದು ನಾವು ಡೀಟೇಲ್ಡ್ ಆಗಿ ನೋಡಬಹುದು ಆಮೇಲೆ ಆ ಕಂಪನಿ ಮೇಲೆ ನಾನು ಇನ್ವೆಸ್ಟ್ ಮಾಡ್ಬೇಕಾ ಬೇಡ್ವಾ ಅನ್ನೋದು ನನ್ನ ಇಚ್ಛೆ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೋಬೇಕು ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಆಸೆ ಇದ್ರೆ ನಮ್ಮ ಫ್ರೀಡಮ್ ಆಪ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಆದ ಕೋರ್ಸ್ ಇದೆ ಹಾಗೆ ಇನ್ನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ನೀವು ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಖಂಡಿತವಾಗ್ಲು ಬರ್ತೀನಿ ಈ ವಿಡಿಯೋನ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಯಾರ್ಗೆಲ್ಲ ಆಸಕ್ತಿ ಇದೆಯೋ ಅವ್ರಿಗೆ ತಪ್ಪದೆ ಶೇರ್ ಮಾಡಿ ಮತ್ತಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ನಿಮ್ಮ ಚಂದನ ಸೈನಿಂಗ್ ಆಫ್